ಬಾಗಲಪೇಟೆ ತಾಲೂಕಿನ ಮೈಸೂರು ಹಾಗೂ ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಹೇಮಾವತಿ ಬಡಾವಣೆಯ ಶ್ರೀ ವೀರಭದ್ರೇಶ್ವರ ಸರ್ವಿಸ್ ಸೆಂಟರ್ ಎದುರು ಹಾಗೂ ಶ್ರೀರಾಮ್ ಪೆಟ್ರೋಲ್ ಬಂಕ್ ಹತ್ತಿರವಿರುವ ತಾಲೂಕಿನ ಹೆಸರಾಂತ ಶ್ರೀ ಕಾಲಭೈರವ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ನಲ್ಲಿ ಎಲ್ಲಾ ತರಹದ ಗ್ರಾನೈಟ್ಸ್ ಹಾಗೂ ಟೈಲ್ಸ್ ಬರವಣಿಗೆಯ ನೇಮ್ ಬೋರ್ಡ್ ಹಾಗೂ ವಿವಿಧ ಹಾಸುಗಲ್ಲು ಮತ್ತು ವಿಧವಿಧವಾದ ಅಚ್ಚುಕಟ್ಟಾದ ಗ್ರಾನೈಟ್ಗಳು ಹಾಗೂ ಎಲ್ಲಾ ತರಹದ ದೇವರ ವಿಗ್ರಹವಿರುವ ಟೈಲ್ಸ್ ಕಲ್ಲುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಣ್ಣೆಚಕನಹಳ್ಳಿ ನಾಗೇಶ್ ಆರ್, ದೂರವಾಣಿ ಸಂಖ್ಯೆ 9164121109. ಮತ್ತೊಂದು ಸಂಖ್ಯೆ 9741880275. ನಮಸ್ಕಾರ ವೀಕ್ಷಕರೇ, ಕಾವೇರಿ ವಾಹಿನಿಯ ಕಾವೇರಿ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ಭಾರತ ದೇಶ ಸಕ್ಕರೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ, ಬಳಕೆಯಲ್ಲಿ ಒಂದನೇ ಸ್ಥಾನ ಹೊಂದಿದೆ ಎಂದು ಕೇಂದ್ರ ಕಾರ್ಯದರ್ಶಿ ಅಶೋಕ್ ದಳವಾಯಿ ಹೇಳಿದರು. ಹೌದು, ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅಶೋಕ ದಳವಾಯಿರವರು, ಜನಸಂಖ್ಯೆಯ ಬೆಳವಣಿಗೆಯೊಂದಿಗೆ ಸಕ್ಕರೆ ಬೇಡಿಕೆಯೂ ಹೆಚ್ಚಾಗುತ್ತಿದೆ. 350 ಮಿಲಿಯನ್ ಟನ್ ಕಬ್ಬು ಬೆಳೆದು 26 ಮಿಲಿಯನ್ ಟನ್ ಸಕ್ಕರೆ ಈಗಾಗಲೇ ಉತ್ಪಾದನೆ ಆಗುತ್ತಿದೆ. ಮುಂದೆ 455 ಮಿಲಿಯನ್ ಟನ್ ಕಬ್ಬು ಬೆಳೆಯುವ ಅಗತ್ಯ ದೇಶಕ್ಕೆ ಇದೆ. ಕಬ್ಬು ಹೆಚ್ಚಿನ ನೀರು ಪಡೆಯುವ ಬೆಳೆ. ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀರಿನ ಲಭ್ಯತೆ ಅಷ್ಟಾಗಿ ಇಲ್ಲ. ಕಬ್ಬು ಭತ್ತ ಬೆಳೆಗಳಿಗೆ ಹೆಚ್ಚಿನ ನೀರು ಬೇಕಾಗುತ್ತದೆ. ಐರೋಪ್ಯ ರಾಷ್ಟ್ರಗಳಲ್ಲಿ ಶುಗರ್ ಬೀಟ್ ಬೆಳೆಯಲಾಗುತ್ತದೆ. ಈ ಬೀಟ್ರೂಟ್ ಹೆಚ್ಚಿನ ಸಕ್ಕರೆ ಅಂಶ ಹೊಂದಿದೆ. ಕಬ್ಬಿಗೆ ಪರ್ಯಾಯವಾಗಿ ಶುಗರ್ ರೂಟ್ ಬೆಳೆಯುವಲ್ಲಿ ರೈತರು ಮನಸ್ಸು ಮಾಡಬೇಕು. ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಪಠನಾಯಕ, ಜೋಸ್ ಲೂಯಿಸ್, ಜಾನ್ ನೋಯೆಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಹುತಾತ್ಮರ ದಿನಾಚರಣೆ ಹಾಗೂ ಮಹಾತ್ಮ ಗಾಂಧಿ ಅವರ ನೂತನ ಪ್ರತಿಮೆ ಅನಾವರಣ. ಮಹಾತ್ಮ ಗಾಂಧಿರವರ ಪುಣ್ಯ ಸ್ಮರಣೆ ದಿನವಾದ ಇಂದು ರೇಸ್ಕೋರ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಹುತಾತ್ಮರ ದಿನಾಚರಣೆ ಹಾಗೂ ಮಹಾತ್ಮ ಗಾಂಧಿಯವರ ನೂತನ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಮಹಾತ್ಮ ಗಾಂಧಿಯವರನ್ನು ನೆನೆದು ಗಾಂಧಿ ನಮ್ಮ ದೇಶಕ್ಕೆ ಕಾಂಗ್ರೆಸ್ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ವ್ಯಕ್ತಿ. ಅವರು ಆ ದಿನಗಳಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಾಗಿ ಹೋರಾಡಲಿಲ್ಲ, ಕೇವಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕೆಂದು ಹೋರಾಡಿದ ಪುಣ್ಯ ವ್ಯಕ್ತಿ ಎಂದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಲವಾರು ಗಣ್ಯರು ಸದಸ್ಯರು ಭಾಗವಹಿಸಿದ್ದರು. ಖಾನಾಪುರ ತಾಲೂಕಿನಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾಗುವಳಿ ಮಾಡುತ್ತಿರುವ ಜಮೀನನ್ನು ಸಕ್ರಮ ಮಾಡಿಕೊಡುವಂತೆ ಆಗ್ರಹಿಸಿ ರೈತ ಸಂಘಟನೆಯಿಂದ ಪ್ರತಿಭಟನೆ. ಖಾನಾಪುರ ತಾಲೂಕಿನ ರೈತರು ಕಳೆದ 50 ವರ್ಷಗಳಿಂದ ಅರಣ್ಯ ಇಲಾಖೆಯಿಂದ ಜಮೀನು ಸಾಗುವಳಿ ಬಂದ್ ಮಾಡಲು ನೋಡುತ್ತಿದ್ದಾರೆ. ಕಳೆದ 5 ದಶಕಗಳಿಂದ ನಾವು ಇಲ್ಲಿಯೇ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಆದ್ದರಿಂದ ಈ ಜಮೀನನ್ನು ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಬಂದ್ ಮಾಡದಂತೆ ಸೂಚನೆ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘಟನೆ ಮುಖಂಡರು ಮನವಿ ಸಲ್ಲಿಸಿದರು. ರೈತ ಪರವಾಗಿ ಮನವಿ ಕೊಡಲಿಕ್ಕೆ ಇಲ್ಲೇ ಬಂದೀವಿ. ಕಳೆದ 50-70 ವರ್ಷಕ್ಕಿಂತ ಮೊದಲಿಂದ ನಮ್ಮದು ಹರಾಪುರ ತಾಲೂಕಿನ ಎಲ್ಲ ಮಲೆನಾಡು ಭಾಗದ ರೈತರು ಎಲ್ಲ ಫಾರೆಸ್ಟ್ ಜಮೀನು ಅತಿಕ್ರಮಣ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಕುತ್ತಾರೆ. ಆದರೆ ಈಗ ಸದ್ಯ ಜಸ್ಟ್ ಈಗ ಸಸಿ ಹಚ್ಚೋದು ಕಡ್ಡಿ ಬರೋದು ಈಗ ನಡೆದೈತೆ. ಮತ್ತು ಹಳ್ಳ ನಮ್ಮ ಬಾಜು ಇದ್ದಿದ್ದು ಹಳ್ಳ ತಾಲೂಕು ಜೋಡ ತಾಲೂಕು ಅಲ್ಲಿ ಎಲ್ಲ ಹಕ್ಕುಪತ್ರನೂ ಕೊಡ್ತಾ ಇದ್ದಾರೆ. ಮತ್ತು 2006ರಲ್ಲಿ ಕೇಂದ್ರ ಸರ್ಕಾರ ಒಂದು ಬಿಲ್ ಪಾಸ್ ಮಾಡಿದ್ದು ಅವ ಅದ್ರಾಗ ಸ್ಪಷ್ಟ ಬರ್ತಿದ್ದಿದೆ. ಈಗ ಎಲ್ಲ ರೈತರಿಗೆ ಅವರು ಹಕ್ಕುಪತ್ರ ಕೊಡಬೇಕಂತ ಇನ್ನು ಮಟ್ಟ ಖಾನಾಪುರ ತಾಲೂಕಿಗೆ ಅಂತ ಏನು
ಪ್ರತಿಕ್ರಿಯೆ ಆಗಿಲ್ಲ. ಅದಕ್ಕೆ ನಾವು ಈಗ ಡಿ ಸಿ ಮುಖಾಂತರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಗೆ ಈಗ ಇದ್ದಿದ್ದು ಸರ್ಕಾರಕ್ಕೆ ನಾವು ಒಂದು ಮನವಿ ಡಿ ಸಿ ಮುಖಾಂತರ ಮನವಿ ಕೊಡಲಿಕ್ಕೆ ಬಂದಿದ್ದೆ. ಇದೇ ಇವತ್ತಿನ ಕಾವೇರಿ ಎಕ್ಸ್ಪ್ರೆಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ, ನಮ್ಮ ಚಿತ್ತ ಜನರತ್ತ. ಕೆಆರ್ಪೇಟೆ ತಾಲೂಕಿನ ಮೈಸೂರು ಹಾಗೂ ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಹೇಮಾವತಿ ಬಡಾವಣೆಯ ಶ್ರೀ ವೀರಭದ್ರೇಶ್ವರ ಸರ್ವಿಸ್ ಸೆಂಟರ್ ಎದುರು ಹಾಗೂ ಶ್ರೀರಾಮ್ ಪೆಟ್ರೋಲ್ ಬಂಕ್ ಹತ್ತಿರವಿರುವ ತಾಲೂಕಿನ ಹೆಸರಾಂತ ಶ್ರೀ ಕಾಲಭೈರವ ಗ್ರಾನೈಟ್ಸ್ ಮತ್ತು ಮಾರ್ಬಲ್ಸ್ ನಲ್ಲಿ ಎಲ್ಲಾ ತರಹದ ಗ್ರಾನೈಟ್ಸ್ ಹಾಗೂ ಟೈಲ್ಸ್ ಬರವಣಿಗೆಯ ನೇಮ್ ಬೋರ್ಡ್ ಹಾಗೂ ವಿವಿಧ ಹಾಸುಗಲ್ಲು ಮತ್ತು ವಿಧ ವಿಧವಾದ ಅಚ್ಚುಕಟ್ಟಾದ ಗ್ರಾನೈಟ್ಗಳು ಹಾಗೂ ಎಲ್ಲಾ ತರಹದ ದೇವರ ವಿಗ್ರಹವಿರುವ ಟೈಲ್ಸ್ ಕಲ್ಲುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಣ್ಣೆ ಚಕನಹಳ್ಳಿ ನಾಗೇಶ್ ಆರ್, ದೂರವಾಣಿ ಸಂಖ್ಯೆ 9164121109. ಮತ್ತೊಂದು ಸಂಖ್ಯೆ 9741888275.